ಕರ್ತನಾಗುವಂತ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಮುಂಜಾನೆಯ ಸಮಯದಲ್ಲಿ ನಿಮ್ಮೆಲ್ಲರನ್ನು ಸಂಧಿಸಲು ನಾನು ಸಂತೋಷವುಳ್ಳವನಾಗಿದ್ದೇನೆ. ಎಲ್ಲರೂ ಸಂತೋಷವಾಗಿದ್ದೀರಾ? ಕ್ಷೇಮವಾಗಿದ್ದೀರಾ? ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಿ ಅಭಿವೃದ್ಧಿಪಡಿಸಲಿ. ಈ ಒಂದು ಬೆಳಗಿನ ಜಾವದಲ್ಲಿ ಸತ್ಯದಿಂದ ಒಂದು ವಾಕ್ಯವನ್ನು ನಾವು ಓದೋಣ. ಎಫೆಸ ಬರೆದ ಪತ್ರಿಕೆ 2:8 ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದ ಉಂಟಾದದ್ದಲ್ಲ, ಅದು ದೇವರ ವರವೇ. ಇಲ್ಲಿ ಅಪೋಸ್ತನಾದ ಪೌಲನು ಕೃಪೆ ಮತ್ತು ರಕ್ಷಣೆ ಬಗ್ಗೆ ಕುರಿತು ಮಾತನಾಡುವುದನ್ನು ನಾವು ಗಮನಿಸುತ್ತೇವೆ. ನಂಬಿಕೆ, ಈ ಮೂರು ವಿಷಯಗಳನ್ನು ಈ ಸ್ಥಳದಲ್ಲಿ ಹೇಳಿರುವುದನ್ನು ನಾವು ಗಮನಿಸುತ್ತೇವೆ. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದ್ದೀರಿ. ನಂಬಿಕೆ, ಒಬ್ಬ ಮನುಷ್ಯನಿಗೆ ನಂಬಿಕೆ ಇದ್ರೆ ಮಾತ್ರನೇ ಅವನು ಕೃಪೆಯಿಂದಲೇ ರಕ್ಷಣೆ ಹೊಂದುವುದಕ್ಕೆ ಸಾಧ್ಯ. ಅಪೋಸ್ತಲನಾದ ಪೌಲನು ಈ ಒಂದು ಎಫೆಸ ಸಭೆಯಲ್ಲಿ ಇರುವಂತ ಜನರಿಗೆ ಹೇಳುವಂತ ಕಾರ್ಯಗಳನ್ನು ನಾವು ಗಮನಿಸುತ್ತೇವೆ. ಒಂದು ವೇಳೆ ಆ ಸ್ಥಳದಲ್ಲಿ ರಕ್ಷಣೆಯ ಬಗ್ಗೆ, ಕೃಪೆಯ ಬಗ್ಗೆ, ನಂಬಿಕೆಯ ಬಗ್ಗೆ, ಒಂದು ವೇಳೆ ಆ ಸ್ಥಳದಲ್ಲಿ ವಾದ ವಾಗ್ವಾದಗಳು, ಒಂದು ವೇಳೆ ಆ ಸ್ಥಳದಲ್ಲಿ ಮಾತಿನ ಒಂದು ಚಕಮಕಿಗಳು ನಡೆದಿರಬಹುದು. ಅದಕ್ಕೆ ಅಪೋಸ್ತಲನಾದ ಪೌಲನು ಆ ಒಂದು ಸ್ಥಳದಲ್ಲಿ ಸೆರೆಯಲ್ಲಿ ಇರುವಂತ ಸಮಯದಲ್ಲಿ ಈ ಒಂದು ಕಾರ್ಯವನ್ನು ಎಫೆಸದವರಿಗೆ ತಿಳಿಸುವುದನ್ನ ನಾವು ಗಮನಿಸುತ್ತೇವೆ. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ತಾನಾಗೆ ರಕ್ಷಣೆ ಹೊಂದುವುದಕ್ಕೆ ಸಾಧ್ಯವಿಲ್ಲ, ತಾನಾಗೆ ದೇವರ ಸನ್ನಿಧಾನದಲ್ಲಿ ನಂಬಿಕೆ ಇಡುವುದಕ್ಕೆ ಸಾಧ್ಯ ಇಲ್ಲ. ಒಬ್ಬ ಮನುಷ್ಯನು ಕ್ರಿಸ್ತನಲ್ಲಿ ನಂಬಿಕೆ ಇಡುವಾಗ ಆ ನಂಬಿಕೆ ಏನ್ ಮಾಡುತ್ತೆ, ಅವನು ಕೃಪೆಯಿಂದ ರಕ್ಷಣೆಯನ್ನು ಹೊಂದುವುದಕ್ಕೆ ಸಾಧ್ಯ. ಒಬ್ಬ ಮನುಷ್ಯನು ಜೀವಿತದಲ್ಲಿ ಹಾಗೆ ಅವನೇನು ಮಾಡ್ತಾ ಇದ್ದನೋ, ಕ್ರಿಸ್ತನನ್ನು ಅರಿಯದವನಾಗಿದ್ದನು. ಅವನಿಗೆ ಎಷ್ಟೇ ಸುವಾರ್ತೆ ಹೇಳಿದ್ರು ಕೂಡ, ಎಷ್ಟೇ ಅವನಿಗೆ ಹೋಗಿ ಯೇಸುವಿನ ಬಗ್ಗೆ ತಿಳಿಸಿದ್ರನ್ನು ಕೂಡ ಅವನು ನಂಬದೇ ಇರುವಂತ ವ್ಯಕ್ತಿ, ಒಬ್ಬ ಕಠಿಣವಾದ ವ್ಯಕ್ತಿ. ಆದ್ರೆ ಆ ಬೋಧಕರು ಒಂದು ದಿನ ಆತನಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ರು. 1 ವರ್ಷ ಆಯ್ತು, 2 ವರ್ಷ ಆಯ್ತು, ಹೀಗೆ ಅನೇಕ ವರ್ಷಗಳು ಉರುಳಿತು. ಅನೇಕ ವರ್ಷಗಳು ಉರುಳಿದ ಮೇಲೆ ಆ ಮನುಷ್ಯನು ಇವಾಗ ಆತನು ರಕ್ಷಣೆ ಹೊಂದಿದ್ದಾನೆ, ಅದು ಹೇಗೆ ರಕ್ಷಣೆ ಹೊಂದಿದ್ದಾನೆ ಎಂಬುದಾಗಿ ಕೇಳುವಾಗ ಆತನು ಹೇಳಿದನು, ಒಬ್ಬ ಬೋಧಕರು ನನಗೋಸ್ಕರ ಅನೇಕ ವರ್ಷಗಳವರೆಗೂ ಪ್ರಾರ್ಥನೆ ಮಾಡಿದ್ದಾರೆ, ನನಗೆ ಅವರು ಸುವಾರ್ತೆ ಸಾರಿದ್ದಾರೆ, ಆದ್ರೆ ಅವರ ಮಾತಿಗೆ ನಾನು ಕಿವಿಗೊಡ್ತಾ ಇರ್ಲಿಲ್ಲ, ಅವರು ಹೇಳುವಂತ ಯೇಸುವಿನ ಸುವಾರ್ತೆಗೆ ನಾನು ಲಕ್ಷ್ಯ ಬಿಡ್ತಾ ಇರ್ಲಿಲ್ಲ, ನಾನು ಅದನ್ನು ವಿರೋಧಿಸುತ್ತಾ ಇದ್ದೆ, ನಾನು ಅದನ್ನು ಕೇವಲವಾಗಿ ನೆನೆಸುತ್ತಾ ಇದ್ದೆ. ಆದ್ರೆ ಒಂದು ದಿನ ನನ್ನ ಜೀವಿತದಲ್ಲಿ ಭಯಂಕರವಾದ ವಿಪತ್ತುಗಳು ಬಂತು. ಆ ವಿಪತ್ತು ಬಂದಾಗ ನಾನು ನೆನೆಸೋದಕ್ಕೆ ಸಾಧ್ಯವಾಗದೇ ಇರುವಷ್ಟು ಆ ಒಂದು ವಿಪತ್ತಿನಿಂದ ನನಗೆ ಯಾರೋ ಒಬ್ಬರು ರಕ್ಷಿಸಿದನ್ನ ನಾನು ಗಮನಿಸಿದೆ. ಆ ರಕ್ಷಿಸಿದನ್ನ ಗಮನಿಸುವಾಗ ಆ ವ್ಯಕ್ತಿ ಬೆಳಕಿನಲ್ಲಿ ಇರುವಂತ ಒಂದು ಬಿಳಿ ಅಂಗಿಯನ್ನು ಧರಿಸಿಕೊಂಡುವಂತ ವ್ಯಕ್ತಿ ಆಗಿದ್ದರು. ಅವ್ರ ಬೆಳಕು ಇತ್ತು, ಆ ಬೆಳಕು ನನ್ನ ಮೇಲೆ ಬೀಳ್ದಾಗ ಅದು ನನಗೆ ಬಂದಂತ ಆಪತ್ತಿನಿಂದ, ಆ ಒಂದು ಕೇಡಿನಿಂದ ನಾನು ಬಿದ್ದು ಆ ಒಂದು ಮರಣವನ್ನು ಅನುಭವಿಸುವಂತ ಆ ಒಂದು ಸಮಯದಲ್ಲಿ ಯಾರೋ ನನ್ನನ್ನು ಹಿಡಿದು ಮೇಲಕ್ಕೆ ತಳ್ಳಿದ ಹಾಗೆ ಆಯ್ತು. ಅದನ್ನ ನಾನು ಗಮನಿಸಿದಾಗ, ಯಾರು ತಳ್ಳಿದ್ರು ಎಂಬುದಾಗ ಗಮನಿಸಿದಾಗ, ಅಲ್ಲಿ ಬೆಳಕು ಉಳ್ಳಂತ ಯೇಸು ಕ್ರಿಸ್ತನನ್ನು ನಾನು ಕಂಡುಕೊಂಡನು. ಅವಾಗ ನಾನು ಆತನ ಮೇಲೆ ನಂಬಿಕೆ ಇಟ್ಟೆ. ಆತನ ಮೇಲೆ ನಂಬಿಕೆ ಇಟ್ಟ ಮೇಲೆ ಆ ಕೃಪೆನೆ ಇವತ್ತು ನನ್ನನ್ನ ರಕ್ಷಣೆ ಮಾರ್ಗದಲ್ಲಿ ನಡೆಸಿದೆ ಎಂಬುದಾಗಿ ಹೇಳಿ ಆ ಮನುಷ್ಯನು ಹೇಳಿಕೊಳ್ಳುವುದಕ್ಕೆ ಪ್ರಾರಂಭಿಸಿದನು. ನಂತರ ಆತನು ಹೇಳಿದನು, ಆ ಒಂದು ಇವತ್ತು ನಾನು ರಕ್ಷಣೆ ಹೊಂದುವುದಕ್ಕೆ ಕಾರಣ ಅಂತ ಹೇಳಿದ್ರೆ, ಒಬ್ಬ ಬೋಧಕರು ನನಗೋಸ್ಕರ ಕ್ರಿಸ್ತನ ಸನ್ನಿಧಾನದಲ್ಲಿ ಅನುದಿನವೂ ಪ್ರಾರ್ಥನೆ ಮಾಡಿದ್ದಾರೆ, ಅನುದಿನವೂ ನನಗೋಸ್ಕರ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿ ಬೇಡಿಕೊಂಡಿದ್ದಾರೆ. ಆದ್ರಿಂದಲೇ ಇವತ್ತು ನಾನು ರಕ್ಷಣೆ ಹೊಂದಿದ್ದೇನೆ, ಇವತ್ತು ನಾನು ಜೀವಂತವಾಗಿದ್ದೇನೆ, ಇವತ್ತು ನಾನು ಕ್ರಿಸ್ತನನ್ನು ಕುರಿತಾಗಿ ಅನೇಕರಿಗೆ ತಿಳಿಸುವುದಕ್ಕೆ ನನ್ನಿಂದ ಸಾಧ್ಯವಾಯಿತು ಎಂಬುದಾಗಿ ಹೇಳಿ ಆತನು ಹೇಳಿದನು. ಹಾಗಾದ್ರೆ ನನ್ನ ಪ್ರೀತಿಯುಳ್ಳ ದೇವಜನರೇ, ಒಬ್ಬನು ನಂಬಿಕೆಯಿಂದಲೇ, ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದುವುದಕ್ಕೆ ಸಾಧ್ಯ. ಆ ರಕ್ಷಣೆಯು ಎಲ್ಲಿಂದ ಬಂತು ಎಂಬುದಾಗಿ ಹೇಳುವುದಾದರೆ, ಮನುಷ್ಯನಿಂದ ನಮ್ಮಿಂದ ಉಂಟಾದದ್ದಲ್ಲ, ಅದು ದೇವರ ವರ, ಅದು ದೇವರು ಕೊಟ್ಟಿರುವಂತ ವರ. ಅವನು ರಕ್ಷಣೆ ಹೊಂದಬೇಕೆಂಬುದಾಗಿ ಹೇಳಿ, ಅವನು ಮನ ತಿರುಗಬೇಕೆಂಬುದಾಗಿ ಹೇಳಿ, ಇವತ್ತಿನ ದಿನದಲ್ಲಿ ನಾವು ಅನೇಕರಿಗೆ ಸುವಾರ್ತೆ ಹೇಳ್ತೀವಿ, ಅವನು ರಕ್ಷಣೆ ಹೊಂದಬೇಕು, ಮನ ತಿರುಗಬೇಕೆಂಬುದಾಗಿ. ಅದು ನಮ್ಮ ಕಾರ್ಯವಲ್ಲ, ಅದು ದೇವರ ವರವಾಗಿದೆ. ನೀವು ಸುವಾರ್ತೆ ಸಾರಿ ಅವನಿಗೋಸ್ಕರ ಅನುದಿನ ಪ್ರಾರ್ಥನೆ ಮಾಡ್ತಾ ಇರಿ, ಒಂದು ದಿನ ಇಲ್ಲ ಒಂದು ದಿನ ಅವನನ್ನು ರಕ್ಷಿಸುತ್ತೆ. ಇವತ್ತು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ರಕ್ಷಿಸಬೇಕಾದ್ರೆ ನೀವು ಪ್ರಾರ್ಥನೆ ಮಾಡಿ. ದೇವರು ನಿಶ್ಚಯವಾಗಿ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಿ ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧವಾದ ದೇವನೇ,
ಈ ಒಂದು ಕರ್ತನೆ ಬೆಳಗಿನ ಜಾವದಲ್ಲಿ ನಿನ್ನ ವಾಕ್ಯವನ್ನು ಕೇಳಿಸಿಕೊಂಡಂತ ಪ್ರತಿಯೊಬ್ಬರ ಮೇಲೆ ನಿನ್ನ ಆತ್ಮವನ್ನು ಸುರಿಸೋ ಸ್ವಾಮಿ. ಒಬ್ಬೊಬ್ಬರಿಗೂ ಬೇಕಾಗುವಂತಹ ಆರೋಗ್ಯವನ್ನ ಬಲವನ್ನು ಅನುಗ್ರಹಿಸೋ ಸ್ವಾಮಿ. ನಂಬಿಕೆಯ ಮೂಲಕ ಹೌದು ಕರ್ತನೆ, ಕೃಪೆಯಿಂದಲೇ ರಕ್ಷಣೆ ಹೊಂದಿದ್ದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದ ಉಂಟಾದುದಲ್ಲ, ಅದು ದೇವರ ವರ ಎಂಬುದಾಗಿ ನಿನ್ನ ವಾಕ್ಯ ಹೇಳುತ್ತದೆ. ಆ ವರವು ಪ್ರತಿಯೊಬ್ಬರಿಗೂ ಅನುಗ್ರಹಿಸು ಸ್ವಾಮಿ. ನೀವು ದೊಡ್ಡ ಕಾರ್ಯ ಮಾಡು. ಯೇಸುವನ ನಾಮದಲ್ಲಿ ನನ್ನ ಪ್ರಾರ್ಥನೆಯನ್ನು ಕೇಳು ತಂದೆಯೇ. ಮೈ ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ.